ಹನ್ನೆರಡು ವರ್ಷ ತಪಸ್ ಮಾಡಿ ಇದೆಲ್ಲ ಜ್ಞಾನವನ್ನು ಪಡ್ಕೊಂಡ್ರು. ಅವರ ಕೃಪೆಯಿಂದ ಈ ಜ್ಞಾನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಕೊರೋನಾಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾವಾಗ ಭೀ ಕೊರೋನಾ ಟೈಮಿಗೆ ಏನಾಯಿತು ಅಂದ್ರೆ, ನಿಮ್ಗೆ ಗೊತ್ತಾ, ಇವೆಲ್ಲ ಚಕ್ರ ಬ್ಯಾಲೆನ್ಸಿಂಗು ಎಲ್ಲ ಅವ ನೋಡ್ರಿ. ಇಲ್ಲಿ ಶಕುಂತಲ ಅಕ್ಕ ಅಣ್ಣ ಇಬ್ರು ಕುಂತಾರ. ಅವ್ರ ಅಣ್ಣ ಅಂತೂ ಭಾಳ ಸ್ಪಿರಿಚುವಲಿ ಭಾಳಷ್ಟು ಅವ್ರು ಸರ್ಚ್ ಮಾಡಿದವ್ರು ಇದ್ದಾರೆ. ಇದು ಎಲ್ಲ ಇತ್ತು ನೋಡ್ರಿ, ಇದೆಲ್ಲ ಸಂಸಾರಿಗಳಿಗೆ ಇರಲಿಲ್ಲ ಕೊರೋನಾಕ್ಕಿಂತ ಮುಂಚೆ. ಬರೀ ಸನ್ಯಾಸಿ ಯಾರಾಗ್ಯಾರ ನೋಡ್ರಿ, ಅವ್ರಿಗಟ್ಟೆ ಇದ್ರದ್ದು ಬಗ್ಗೆ ಗೊತ್ತಿತ್ತು. ಅವ್ರು ಯಾರಿಗೂ ಕಲಿಸೋರಲ್ಲ, ಏಕೆಂದ್ರೆ ಎಲ್ಲ ತಿಳ್ಕೊಂಡ ಮೇಲೆ ಅವ್ರಿಗೆ ಯಾರು ಕೇರ್ ಮಾಡ್ತಾರ? ಅವ್ರು ಯಾರಿಗೂ ಕಲಿಸಿಲ್ಲ. ಇದು 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 ಓನ್ಲಿ ನಿಮ್ಗೆ ಹೇಳ್ತೀನಿ, 1000 ಜನ ಪಬ್ಲಿಕ್ ಇದೆ ನೋಡ್ರಿ, ಅದ್ರಲ್ಲಿ ಒಬ್ರಿಗೆ ಇಬ್ರಿಗೆ ಬಿ ಗೊತ್ತಿತ್ತು ಇಲ್ಲೋ ಅಂದಾಜಿ ಮೇಲೆ ಕೊರೋನಾಕ್ಕಿಂತ ಮುಂಚೆ. ಲಕ್ಷದಲ್ಲಿ ಎಲ್ಲಿ 8 ಜನರಿಗೆ ಗೊತ್ತಿದ್ರು, ಅದೇ ಹೆಚ್ಚಾಯ್ತು. ಅವ್ರ ಪ್ರವಚನ ಮಾಡುವಾಗ ಯಾವುದೋ ಸುಮ್ಮನೆ ಒಂದು ಟ್ರಿಕ್ ಹೇಳೋದು ಸುಮ್ಮನೆ ಇರೋದು, ಅದು ಮುಂದೆ ಹೇಳೋದೇ ಇಲ್ಲ. ನಾವು ಅದ್ರಾಗೆ ತಲೆ ಆಡಾಡ್ಸುತ್ತ ಕೂಡೋದು. ಬಟ್ ಕೊರೋನಾ ಬಂತು ನೋಡ್ರಿ, ಅವಾಗ ಎಲ್ಲರೂ ಅಲ್ಗಾಡಿದ್ರು. ಈಗಂದ್ರೆ ಇರೋದು ಇರ್ತೇವೋ ಬೀಳ್ತೇವೋ ಹೋಯ್ತೇವೋ ಏನು ಲೆಕ್ಕ ಇಲ್ಲ. ಅದರೊಳಗೆ ನಮ್ಮಂತ ಯಾರೋ ಒಬ್ರಿಗೆ ದೊಡ್ಡ ಮನಸ್ಸಿದ್ದವ್ರು ಏನು ಮಾಡಿದ್ರು ಅಂದ್ರೆ, ಲಾಂಚ್ ಮಾಡಿದ್ರು, ನಡಿ ಎಲ್ಲರಿಗೆ ಕಲಿಸ ಹೋಗ್ರಿ, ಹೆಂಗೆ ಬಿ ಕೊರೋನಾ ಬಂದದ. ಒಂದು ವೇಳೆ ನಾವು ಹೋದೇ ಬಂದ್ರೆ ಇದು ಜ್ಞಾನ ಸಾಯ್ಬಾರ್ದು ನೋಡ್ರಿ. ಅವ್ರಿಗೆ ಗ್ರೇಟ್ ಅನ್ಬೇಕು, ನಾವು ಅವ್ರಿಗೆ ಗ್ರೇಟ್ ಅನ್ಬೇಕು. ಸೊ ಆ ರೀತಿ ಕೊರೋನಾ ಟೈಮಿಗೆ ಸುಮಾರು ಒಂದು 15-16 ಜನ ಗುರುಗಳಿಗೆ ಹಿಡಿದು ಇವೆಲ್ಲ ಕಲ್ತಿದ್ದು. ನಾನು ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ನಿಮ್ಗೆ ಗೊತ್ತಾ. ಎಲ್ಲರಿಗೆ ಪೇಮೆಂಟ್ ಪ್ರಾಬ್ಲಮ್ ಆಗಿತ್ತು, ಬಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವ್ರಿಗೆ ಆಗಿಲ್ಲ. ನೆನಪದ ನಿಮಗೆಲ್ಲ, ಒಂದು ದಿನ ಒಂದು ತಿಂಗಳು ನಮ್ಮ ಪೇಮೆಂಟ್ ನಿಂತಿಲ್ಲ. ಥ್ಯಾಂಕ್ ಯು ಹೇಳ್ತೀನಿ ನನ್ನ ಡಿಪಾರ್ಟ್ಮೆಂಟಿಗೆ. ಒಟ್ಟೆ ಟೋಟಲಿ ಆ ಪೇಮೆಂಟ್ ಪೂರ್ತಿ ಉಳಿತಿತ್ತು ನಂದು. ಹೊರಗೆ ಹೋಗಿಲ್ಲ ಅಂದ್ರೆ ಖರ್ಚೆಲ್ಲ ಆಯ್ತದೆ ಹೇಳ್ರಿ, ಖರ್ಚೆ ಇದ್ದಿಲ್ಲ. ಆಮೇಲೆ ಎಲ್ಲರ ಮನೆಯಾಗ ಅಡುಗೆ ಮಾಡೋರೆಲ್ಲ ಜಾಸ್ತಿ ವೆರೈಟಿ ವೆರೈಟಿ ಅಡುಗೆ ಮಾಡಿ ಉಣ್ತಿರು, ನಂಗೆ ಅಡುಗೆದೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನಿದೆ ಅದೇ ಉಂಬದು ಕೂಡೋದು. ಈಗಲೂ ನನ್ನ ಫೇವ್ರೇಟ್ ಫುಡ್ ಏನಿಲ್ಲ, ಮಣ್ಣ ಉಳ್ಳಾಗಟ್ಟಿ ತುಂಬ ಕುಡ್ರಿ ಅಂತಿನ. ನನಗೆ ಅದು ಫೇವ್ರೇಟ್ ಏನಿಲ್ಲ, ನನಗೆ ಅದ್ರ ಬಗ್ಗೆ ಹಿಂಗೆ ತಿಂಕೆ ಇಲ್ಲ. ನಾನು ಅದ್ರ ಬಗ್ಗೆ ಅಷ್ಟು ಮೈಂಡ್ ಇದು ಮಾಡ್ಕೊಂಡು, ಸೊ ಪೇಮೆಂಟ್ ಅಷ್ಟೆಲ್ಲ ಉಳಿಲಾಕ್ ಶುರು ಮಾಡ್ತು. ನಮ್ಮ ಮನೆಯವ್ರು ಇರ್ತಿಲ್ಲ, ಅವರು ಎಲ್ಲ ಹೊರಗೆ ಹೋಗ್ತಿರಿ. ನನ್ನ ಬಲ್ಲಿ ಫೋನ್ ಪೇ ಗೂಗಲ್ ಪೇ ಎಲ್ಲ ಇತ್ತು. ಎಲ್ಲ ಅಡ್ವರ್ಟೈಸ್ ನೋಡಕ್ಕೆ ದುಡ್ಡು ತುಂಬಕ್ಕಿನ ಮನೆ ಕೂತೆಲ್ಲ ಕಲಿಯಕ್ಕೆ 15-16 ಜನ ಬರೀ ಸ್ಪಿರಿಚುವಲ್ ಕಲ್ತೀನಿ ನೋಡ್ರಿ. ನಾನು ಕೊರೋನಾದಾಗ ಬರೀ ಅದು ಒಂದೇ ಕಲ್ತೀನಿ, ಬರೀ ಸ್ಪಿರಿಚುವಲ್. ಎಲ್ಲಿ ಏನದ ಏನಿಲ್ಲ, ನಾನು ಯಾರು, ಎಲ್ಲಿಂದ ಬಂದ, ಏನಾಯ್ತು, ಯಾಕಾಯ್ತು, ಇದು ಯಾಕೆ ಬಂತು, ಕ್ವಶನ್ಸು ನನ್ನ ಬಲ್ಲಿ ಏನಿತ್ತು ನೋಡ್ರಿ, ಅದು ಎಲ್ಲದಕ್ಕೂ ಅಲ್ಲಿ ಪರಿಹಾರ ಸಿಕ್ತು. ಅದಾದ್ಮೇಲೆ ನಾನು ಒಂದಿನ ಯೋಚನೆ ಮಾಡಿದೆ, ಈಗ ನಾನು ಶುರು ಮಾಡಬೇಕು. ಯಾಕಂದ್ರೆ ಸರ್ಚ್ ಮಾಡಿದೆ, ಯಾರು ಮಾಡೋರು ಇಲ್ಲ ನಮ್ಮಲ್ಲಿ, ಯಾರೋ ಒಬ್ಬರಿಬ್ಬರು ಇದ್ದಾರೆ ಇಲ್ಲ ಅಂತಿಲ್ಲ. ಅವರೆಲ್ಲ ಹೈ ಲೆವೆಲ್ ಡಿಮ್ಯಾಂಡೆಡ್. ಬರೀ ನೀವು ದರ್ಶನ ಮಾಡ್ತೀನಿ ಅವ್ರದ್ದು ಅಂದ್ರೆ 21,000 ಅವ್ರ ಪಾದದ ಹತ್ರ ಇಡಬೇಕು. ಆ ಲೆವೆಲ್ ಗುರುಗಳು ಹರ ಈಗ ನಮ್ಮಲ್ಲಿ ಹೊರ ಇದ್ದಾರೆ ಇಲ್ಲ ಅಂತಿಲ್ಲ. ಸೊ ನಾನು ಸಾಮಾನ್ಯರಿಗೆ, ನನ್ನಂಥವ್ರಿಗೆ, ನಾನು ಸಾಮಾನ್ಯ, ನನ್ನಂಥವ್ರಿಗೆ ನಾನು ಸೇವೆ ಕೊಡಬೇಕು. ಹಂಗೆ ಯೋಚನೆ ಮಾಡಿ ಹೊರಗೆ ಬಂದ ಒಂದ್ಸಲ ಇವತ್ತಿಗೂ ನಾನು ನಡೆದದ ಜರ್ನಿ. ಸೊ ಹಾಗಾಗಿ ಈಗ ಹೇಳ್ರಿ, ನನ್ನ ಖಾತಾದಾಗ ಯಾವ ಜಮಾ ಆಗ್ಲತ್ತದ, ಯಾವ ಜಮಾ ಆಗ್ಲತ್ತದ ಹೇಳ್ರಿ? ನನ್ನ ಖಾತಾ ಪಾಸಿಟಿವ್ ಖಾತಾ ಜಮಾ ಆಗ್ಲತ್ತದಲ್ಲ, ಒಳ್ಳೆ ಖಾತಾ ನಂದು. ಹಾಂ, ಎಸ್ ಎಸ್. ಸೊ ಪಾಸಿಟಿವ್ ಖಾತಾ ಯಾವಾಗ ಜಮಾ ಆಗ್ಲತ್ತದಂದ್ರೆ, ನನ್ನ ಮುಂದಿಂದು ಪ್ರಯಾಣ ಇದೆ ನೋಡ್ರಿ ಇದು ಆತ್ಮದು, ಅದು ಒಳ್ಳೆಯದೇ ಆಗಿರ್ತದೆ, ಗ್ಯಾರಂಟಿ ಹೇಳ್ತೀನಿ. ನನಗೆ ಕೊರೋನಾಕ್ಕಿಂತ ಮುಂಚೆ ನನಗೆ ನನ್ನ ಮ್ಯಾಲೆ ನನಗೆ ಭಾಳ ಸಿಟ್ಟಿತ್ತು, ಭಾಳ ದುಃಖಿ. ನಿಮ್ಗೆ ಗೊತ್ತಾ, ನಾನು ದುಃಖಿ ಆತ್ಮ. ಆತ್ಮದಾಗಿ ಸುಖಿ ಆತ್ಮ, ದುಃಖಿ ಆತ್ಮ ಅಂತ ಇರ್ತವೆ ಎರಡು ಪ್ರಕಾರ, ಅವು 5 ಪ್ರಕಾರ ಇವೆ ಹೇಳ್ತೀನಿ. ಸುಖಿ ಆತ್ಮ ಅಂದರೆ ದುನಿಯಾ ಒಳ್ಳೆಯಕ್ಕೆ ಹೋಗಲ್ಲ ಅವ್ರದ್ದು, ಅವ್ರು ಭಾರಿ ಸುಖ ಒಂದ್ಸರಿ ಇರ್ತಾರೆ. ಇವು ದುಃಖಿ ಅಂದರೆ ಸುಖದಾಗಿ ದುಃಖ ಹುಡುಕ್ತಾವೆ, ಹಂಗಿದ್ದನ ಭಾಳ ದುಃಖಿ. ಅವು ಸಿಚುವೇಶನ್ನು ಹಂಗೆ ಇದು. ನಮ್ಮ ತಾಯಿ ಹೋದ್ರು 10 ವರ್ಷನಾಗ, ನಮ್ಮ ತಂದೆ ಡೆತ್ ಆಯಿತು, ಎಲ್ಲ ಬಡತನ ಅದು ಇದು ಎಲ್ಲ ಸ್ಟ್ರಗಲ್ ಮಾಡಿ ಒಂದು ಹಂತದ ಮೇಲೆ ಬಂದಮೇಲೆ ಮಗಳಿಗೆ ಹೋಗ್ಬೇಕಾ, ದುಃಖಿ ಆತ್ಮ. ಸೊ ನಾನು ಡಿಸೈಡ್ ಮಾಡಿದ್ದು ಏನು ಅಂದ್ರೆ, ನಾನು ಇರ್ತೀನಿ ಇಲ್ಲ ಸೆಕೆಂಡ್ರಿ. ಕೊರೋನಾ ನಂಗೆ ಬರಲ್ಲಂತ ಏನು ಗ್ಯಾರಂಟಿ ಇರಲಿಲ್ಲ, ನಾನು ಜಿಂದ ಇರ್ತೀನಿ ಅಂತ ಯಾರಿಗೂ ಗ್ಯಾರಂಟಿ ಇರಲಿಲ್ಲ, ನಿಮಗಲ್ಲ ನನಗಿಲ್ಲ. ನಿಮ್ಗೆ ಗೊತ್ತಾ, ನನ್ನ ಗೇಟಿಗೆ ನನ್ನ ಮಗ ಬರೆದು ಹಚ್ಚಿನ, ಡೋಂಟ್ ಟಚ್ ದಿಸ್ ಗೇಟ್. ಗೇಟಿಗೆ ಯಾರು ಕೈ ಹಚ್ಚಬೇಡ್ರಿ ಅಂತ ನನ್ನ ಮಗ ಬರೆದಿತ್ತು. ಎಷ್ಟನೇ 5ನೇ 6ನೇ ಇದ್ದು ನನ್ನ ಮಗ, ಅವನಿಗೆ ಒಟ್ಟು ಭಯ. ನನ್ಗೆ ಗೊತ್ತಿಲ್ಲ ಗೇಟಿನ ಹಚ್ಚಕ್ಕದು ಹಚ್ಚೆನವಂತ, ಯಾಕಂದ್ರೆ ಗೇಟಿನ ಹಚ್ಚಕ್ಕೆ ಹೋಗೇ ಇಲ್ಲ ನಾವು. ಅಷ್ಟು ಭಯ ಅನ್ನುವಂಥದ್ದು ಒಳಗೆ ತುಂಬಿಕೊಂಡಿತ್ತು. ನನ್ಗೆ ಒಳಗೆ ಅದು ಏನಾಯ್ತು ಗೊತ್ತಿಲ್ಲ. ಒಂದಿನ ಅಚಾನಕ್ಕೆ ನನ್ನ ತಲೆಯಾಗಿ ಬಂತು, ಒಂದು ವೇಳೆ ನಾನು ಈ ಭೂಮಿ ಬಿಟ್ಟು ಭೀ ಹೋಗೋದು ಪರಿಸ್ಥಿತಿ ಬಂತು ಅಂದ್ರೆ, ನಾ ಏನು ಕೊಟ್ಟ ಈ ಜಗತ್ತಿಗೆ ನೋಡು, ನನ್ನ ಸ್ವಪರಿವರ್ತನೆ ಎಲ್ಲ ಆಯಿತು. ಏನು ಕೊಟ್ಟ,
ಏನು ಕೊಡಲಿಲ್ಲ. ಹಾನ ಸಾಹಿತ್ಯ ಇದ್ದ 7-8 ಪುಸ್ತಕ ಇದ್ದ, ಯಾರು ಓದ್ತಾರದು 7-8 ಪುಸ್ತಕ? ದುಃಖಿಗಳು ಇವೆಲ್ಲ ಟೆನ್ಷನ್ ಮಾಡ್ಕೊಂಬರು, ಯಾರು ಪುಸ್ತಕ ಓದ್ಲಕ್ಕೆ ಹೋಗ್ಯಾರ? ಹೋಗ್ಲ, ಪುಸ್ತಕ ಕೊಟ್ಟಿದ್ರ ಕೊಟ್ಟಿದೆ. ಒಂದ್ರ ಅವನ್ನ ಎಲ್ಲ ಅಳೋದು, ಟೆನ್ಷನ್ ಮಾಡ್ಕೊಂಬ ಪುಸ್ತಕ ಅವನ ಅದೇ ಇತ್ತು, ಅದೇ ಬರ್ದಿನಿ. ಈಗಿಲ್ಲ, ಈಗ ಸೇವೆ ಮಾಡೋಣ, ನಿರ್ಧಾರ ಮಾಡ್ದು, ಇರೋ ತನಕ ಸೇವೆ ಮಾಡೋದು. ಅದಾದ್ಮೇಲೆ ಫಸ್ಟ್ ನಾನು ಮಾಡಿದ್ದು ಎಲ್ಲಿ ಅಂದ್ರೆ ಫೇಸ್ಬುಕ್ ಲೈವ್ ಬಂದನ. 500 ಡೇಸ್ ಮಾಡಿನ ಅಂತ ಹೇಳ್ತೀನಿ ನೋಡಿ. ಸುಮ್ಮನೆ ಫಸ್ಟ್ ದಿನ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮಾತಾಡಿದನ, ಗಾಂಧೀಜಿಯವ್ರ ಬಗ್ಗೆ. ಸ್ವಲ್ಪ ಗಾಂಧೀಜಿಯವ್ರ ಬಗ್ಗೆ ನಂಗೆ ಗೊತ್ತಿತ್ತು ಸಣ್ಣಾಗಿದ್ದ. ಅದಾದ ನಂತರ ಒಂದೇ ದಿನ, ಕೇವಲ ಒಂದು ದಿನಕ್ಕೆ 2000 ವೀವರ್ಸ್ ಇದ್ರು, 2000 ಮೆಂಬರ್. ನನಗೆ ಗೊತ್ತಾಯ್ತಿದ್ರ ಜರೂರತ್ ಇದಂತ. ಸೆಕೆಂಡ್ ಡೇ ವಿವೇಕಾನಂದರದ್ದು ಮಾತಾಡ್ದೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತಾಡ್ದೆ, ಸುಮಾರು 100 ಜನ ಮಹಾತ್ಮರನ್ನ ಕುರಿತು ಮಾತಾಡ್ದೆ. 100 ಡೇಸ್, 100 ಮಹಾತ್ಮರ ಬಗ್ಗೆ, ಎಲ್ಲ ಶರಣರು, ಸಂತರು, ಮಹಾತ್ಮರು. ಬರೀ ಸ್ಪಿರಿಚುವಲ್ ಮೇಲೆ ನಾನು ಫೋಕಸ್ ಮಾಡ್ದೆ. ತಾನೇ ಬೆಳಿಲತ್ ನೋಡ್ರಿ ಅಗಾಧ ಶಕ್ತಿ ಒಳಗೆ. ಅದು ಏನು ಯೂನಿವರ್ಸ್ ನನಗೆ ಹೆಲ್ಪ್ ಮಾಡ್ತವೆ, ಅದಕ್ಕೆ ಹೇಳ್ತೀನಿ ಅದೃಶ್ಯ ಶಕ್ತಿಗಳು ನಮ್ಮೊಳಗೆ ಕೆಲಸ ಮಾಡ್ತವೆ. ನಿಮ್ಗೆ ಹೇಳ್ತೀನಿ, ಎಲ್ಲಾರ್ದೊಂದು ಕಮ್ಜೋರಿ ಇರ್ತದೆ ನೋಡ್ರಿ, ನೀವು ಕರೆಕ್ಟಾಗಿ ಬರ್ಕೋರಿ. ನಾವು ತಾಯಂದಿರಿದ್ದೀವಿ, ನಮ್ದೆಲ್ಲ ಕ ದೊಡ್ಡ ಕಮ್ಜೋರಿ ಯಾರ ಹೇಳ್ರಿ? ನಮ್ಮ ಮಕ್ಕಳು. ನಮಗೆ ಏನಾದರೂ ನಾವು ತಾಳ್ತೀವಿ, ನಮ್ಮ ಮಕ್ಕಳಿಗೆ ಏನಾದರೂ ಆದರೂ ಹೆಂಗೆ ಮಾಡ್ತೀವಿ ಹೇಳ್ರಿ? ನೀವು ಎಲ್ಲಕ್ಕ ದೊಡ್ಡ ಕಮ್ಜೋರಿ ತಾಯಿದು ಯಾವುದು ಅಂದ್ರೆ ತನ್ನ ಮಕ್ಕಳು. ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಅಷ್ಟೊಂದು ಪ್ರೀತಿ ಮಾಡ್ತೀವಿ. ತಂದೆ ತಾಯಿ ನೋಡಿರ್ಬೇಕಾದ್ರೆ, ತಂದೆ ಇಡೀ ಲೈಫ್ ಸಂಘರ್ಷ ಮಾಡ್ತಾರೆ ಮಕ್ಕಳ ಸಲಿಂದ. ನೀವೆಷ್ಟೋ ತಂದೆ ನೋಡ್ರಿ, ಮನೆ ಕಟ್ಲತ್ತಿದ್ದೀವಿ, ಪಾಪ ಅವ್ರು ಹಾಲತ್ ನೋಡ್ರಿ, ನಂಗೆ ಹೆಂಗೋ ಅನಿಸ್ತು. ಯಾರ ಸಲಿಂದ ಮಾಡ್ತಾರೆ ಮಕ್ಕಳ ಸಲಿಂದ? ಅದೇ ರೀತಿ ನಾವೆಲ್ಲ ಇಲ್ಲಿ ಇದ್ದೀವಿ ನೋಡ್ರಿ, ಭೂಮಿ ಮೇಲೆ ಇರುವಂತ 700 ಕೋಟಿ ನಾವೇನು ಆತ್ಮಗಳಿದ್ದೀವಿ. ಯಾರ ಮಕ್ಕಳಿದ್ದೀವಿ? ಪರಮಾತ್ಮನ ಮಕ್ಕಳಿದ್ದೀವಿ. ಅಂದ್ರೆ ನಿಮ್ಗೆ ಒಂದು ಮಾತು ಡೈರೆಕ್ಟ್ ಬಿಳ್ಕೊ ಬರ್ಕೋರಿ, ಆ ಪರಮಾತ್ಮನ್ ಬಿ ದೊಡ್ಡ ಕಮ್ಜೋರಿ ಯಾರಾದ್ರೂ ಇದ್ರೆ ನಾವಿದ್ದೀವಿ. ಆ ಒಂದು ಕಮ್ಜೋರಿನೇ ಅದ ಇಂಥ ಮಕ್ಕಳು ಹುಟ್ಟೇವಿ ಅಂತ ವಿಚಾರ ಮಾಡ್ರಿ ನೀವು. ನಮ್ದೇ ಮಕ್ಕಳು ನೀವು, ನಾವು ಯಾರಿಗೆ ಹೆಚ್ಚಿಗೆ ಜೀವ? ಈಗ ಮನ್ಯಾಗ 2 ಮಕ್ಕಳು ಅವ ನೋಡ್ರಿ, ಒಂದು ಭಾಳ ಭಾಳ ಹುಷಾರು, ಚಾಲು ಚಾಲು ಮಗೋದ, ಅದ್ರ ಮೇಲೆ ಅಷ್ಟು ಕೇರ್ ಮಾಡಲ್ಲ. ಇದು ಯಾವ್ದು ಜರ ದಡ್ಡ ಇರ್ತದ ನೋಡ್ರಿ, ಯಾವ್ದು ಏನು ಹ್ಯಾಂಗ್ ಮಾಡ್ಬೇಕಿದ್ರ ಬಗ್ಗೆ ಏನು ಚಿಂತೆ ಮಾಡ್ತೀವಿ ನೋಡ್ರಿ? ಆ ಮಕ್ಕಳ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ತೀವಿ, ನೆನ್ಪಿಟ್ಕೋರಿ ನಾವು. ಅಂದ್ರೆ ಕಮ್ಜೋರ್ ಮಗುವಿನ ಮೇಲ ತಾಯಿಗೂ ತಂದಿಗೂ ಹೆಚ್ಚಿಗೆ ಪ್ರೀತಿ ಇರುತ್ತೆ. ಉಳ್ದವರೆಲ್ಲ ಬೈತಾವ್, ಬರೀ ಅವನಿಗೆ ಮಾಡ್ತಾಳಿಕ್ಕಿ, ಅವ ಒಬ್ಬನೇ ಹುಟ್ಟೇನೇನೋ, ಅವನ ಮೇಲೆ ಇದು ಮಾಡ್ತಾರ. ಇದು ಎಲ್ಲರ ಮನೆಗೆ ಇದ್ದಿನ ಕತಿ ಇವ. ಬಟ್ ತಂದೆ ತಾಯಿ ಜೀವ ಕಳಕಳ, ಕಮ್ಜೋರ್ ಇದ್ದಿನ ಮಗ ಅದಲ್ಲ, ಇದು ಇದಕ್ಕೆ ನಾ ಮಾಡಲ್ಲೋದ್ರೆ ಯಾರು ಮಾಡ್ಬೇಕು ಈ ಕೂಸಿಗೆ? ಅದಕ್ಕೆ ಸ್ಟ್ರಾಂಗ್ ಇದ್ದಿನ ಮಕ್ಕಳಿಗೆ ಅಷ್ಟು ನಾವು ಇದು ಮಾಡೋದು, ಯಾಕಂದ್ರೆ ಅದ್ರದ್ದು ಮಾಡ್ಕೋತದ ಅಂತ ಗೊತ್ತಾಯ್ತು. ಬಟ್ ಕಮ್ಜೋರ್ ಇದ್ದಿನ ಮಕ್ಕಳ ಮೇಲೆ ಯಾವ ರೀತಿ ನಾವು ತಂದೆ ತಾಯಿ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ತ್ಯಾಗ ಏನೆಲ್ಲ ಗಳಿಸೀವಿ ಅದೇ ಮಕ್ಕಳಿಗೆ ಮಾಡ್ತೀವಿ ನಾವು. ಅದೇ ರೀತಿ ಆ ಪರಮಾತ್ಮನ ಕಮ್ಜೋರ್ ಮಕ್ಕಳು ಯಾರು ಅಂದ್ರೆ ನಾವು. ಸೊ ಈಗ ಹೇಳ್ರಿ, ಈಗ ನಾವೆಲ್ಲರೂ ಈಗ ಎಕ್ಸಾಂಪಲ್ ನೋಡ್ರಿ, ಅರ್ಚನಾ ಮೇಡಮ್ ಅವ್ರ ಮಗನ. ಅರ್ಚನಾ ಮೇಡಮ್ ಅವ್ರ ಮಗನಿಗೆ ನಾನು ಹೆಲ್ಪ್ ಮಾಡ್ಲತ್ತೀನಿ, ಸಹಾಯ ಮಾಡತ್ತೀನಿ, ಅವನಿಗೆ ಏನೆಲ್ಲ ಬೇಕು ಅವನಿಗೆ ಕೊಡ್ಲತ್ತೀನಿ. ಈಗ ಹೇಳ್ರಿ, ಅರ್ಚನಾ ಮೇಡಮ್ ನನಗೆ ಸಪೋರ್ಟ್ ಮಾಡಲ್ಲ? ಎಲ್ಲರೇ ನಿಮ್ದೆಲ್ಲ ಮಕ್ಕಳಿಗೆ ನಾನು ಹೆಲ್ಪ್ ಮಾಡತ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿದ್ರೆ. ನನ್ನ ಜೊತೆಗೂ ಆಗಿದ್ದೀನಿ, ನಾನು ಅವನ ಮಕ್ಕಳಿಗೆ ಸಪೋರ್ಟ್ ಮಾಡ್ದೆ, ಅವನ್ ನನಗೆ ಸಪೋರ್ಟ್ ಮಾಡಿದನು. ಗೊತ್ತಾಯ್ತಾ ಸೀಕ್ರೆಟು? ನಾನು ಅವನ ಮಕ್ಕಳಿಗೆ ಸಪೋರ್ಟ್ ಮಾಡ್ದೆ, ಅವ ಏನು ಮಾಡಿದನು? ನನಗೆ ಸಪೋರ್ಟ್ ಮಾಡಿದನು. ಅದು ಎಲ್ಲೆಲ್ಲಿಂದ ತಂದನು, ಹೆಂಗೆಂಗೆ ತಂದನು, ಹೆಂಗೆಂಗೆ ಜೋಡಿಸನು ನಂಗೆ ಗೊತ್ತಿಲ್ಲ. ವಿದೌಟ್ ಅಡ್ವರ್ಟೈಸ್ಮೆಂಟ್, ಯಾವುದು ಅಡ್ವರ್ಟೈಸ್ಮೆಂಟ್ ಇಲ್ಲ. ಯಾರು ನನ್ನ ಪರವಾಗಿ ನಿಂತು ಮಾತಾಡೋರಿಲ್ಲ, ಯಾರು ನನ್ನ ಪರವಾಗಿ ಹೇಳೋರಿಲ್ಲ, ಕೇಳೋರಿಲ್ಲ, ಏನೂ ಇಲ್ಲ. ಬಟ್ ಆ ಲೆವೆಲ್ದಾಗ 1,00,000 ವೀವರ್ಸ್ ಇದ್ರು ಒಂದೊಂದು ಟೈಮಿಗೆ. ನಾನು 1,00,000 ಸುತ್ತೂರು ಮಠ ನೀವು ಕೇಳಿರ್ಬೇಕು. ಸುತ್ತೂರು ಮಠ ಗೊತ್ತಾ? ಮೈಸೂರು ಆಚೆಗಿದೆ. ಸುತ್ತೂರು ಮಠದ ಸ್ವಾಮಿಗಳು ನಂದು ಪ್ರವಚನವನ್ನ ಕೇಳಿದ್ದೀವಿ. ಅವರೆಲ್ಲ ಹೊಲ್ದಾಗಿದ್ದರು ಎಲ್ಲ ಗುರುಗಳು, 1,008 ಗುರುಗಳು ಅಂತೇಳಿ ಒಂದು ಟೀಮ್ ಅದ ಅವ್ರದ್ದು ಎಲ್ಲ ಗುರುಗಳದ್ದು. ಆ 1,008 ಜನ ಎಲ್ಲ ಹೊಲ್ದಾಗಿರೋರು ಅವ್ರು, ಅವ್ರದ್ದು. ಯಾಕಂದ್ರೆ ಊರಾಗ ಜನ ಬರ್ತಾರಂಬದ್ ಭಯ ಅವರಿಗೂ, ಅವ್ರದ್ದು ಆರ್ಡರ್, ಅವ್ರದ್ದು ಎಲ್ಲ ವ್ಯವಸ್ಥೆಗಳಿರ್ತಾವ. ಅವ್ರು ಕುಂತು ನನ್ನ ಪ್ರವಚನವನ್ನ ಕೇಳೋರು. ಈಗ ಯಾವಾಗಾದ್ರೂ ಯಾವ್ದಾದ್ರೂ ಕಾರ್ಯಕ್ರಮದಾಗ ನಾನು ಹೋಗಿರ್ತೀನಿ ನೋಡ್ರಿ, ಅವ್ರು ಚೇರ್ ಬಿಟ್ಟು ಬಂದು ಹೇಳ್ತಾರಮ್ಮ ನಿಮ್ದೆಲ್ಲ ಪ್ರವಚನ ಕೇಳಿವ್ರಿ ನಾವು ಅಂತ. ನನಗೆ ವಂಡರ್ ಆಗ್ತದೆ ನೋಡ್ರಿ, ಅದೃಶ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ಲತ್ತದ? ಕನ್ಫರ್ಮ್ ಅದ? ಇವತ್ತು ನೀವು ಏನಾದರೂ ಇಲ್ಲಿ ಕುಂತೀರಿ ಅಂದ್ರೆ, ನನ್ನ ಎದುರಿ 29 ಮೆಂಬರ್ಸ್ ನಾವಿದ್ದೀವಿ, ಅಣ್ಣ ಒಬ್ಬರು ಇದ್ದಾರೆ, 30 ಮೆಂಬರ್ಸ್ ನಾವು ಏನಾದರೂ ಕುಂತೀವಂದ್ರೆ, ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ, ಅದು ನಿಮ್ಗೆ ತಂದು ಇಲ್ಲಿ ಕೂಡ್ಸದ. ನಿಮ್ಗೆ ಗೊತ್ತಾ, ನಸ್ಕಿನಾಗ ನಿದ್ದೆ ಬಿಟ್ಟು ಕೂಡೋದಷ್ಟು ಈಸಿ ಅದಂತ ತಿಳ್ಕೊಬೇಡ್ರಿ ನೀವು.
ನಿಮ್ಮೊಳಗ ಪವರ್ ಇದೆ ಆ ಶಕ್ತಿ ಇದೆ ನಿಮ್ಮ ಆತ್ಮ ಅಷ್ಟು ಗ್ರೇಟ್ ಅದ ಅದಕ್ಕೆ ಹೇಳ್ತೀನಿ ನಿಮ್ಮ ನಿಮಗ್ ಭೇಷ್ ಅನ್ಕೋರಿ ನಿಮ್ಮ ನಿಮ್ಮ ಕಮ್ಜೋರ್ ಅನ್ಕೊಂಬದ್ ಬಿಡ್ರಿ ಈಗ ನೀವು ನೀವೆಲ್ಲ ಬಹಳ ಗ್ರೇಟ್ ಇದ್ರಿ ಒಳ್ಳೆ ಆತ್ಮಗಳಿದ್ರಿ ಪಾಸಿಟಿವ್ ಆತ್ಮ ಇದ್ರಿ ಸತೋಗುಣಿ ಆತ್ಮ ಇದ್ರಿ ನೀವು ನಿಮ್ಗೆ ಯಾರಾದರೂ ನಿಮ್ಗೆ ಹೇಳ್ತೀನಿ ನಾನು ಸಣ್ಣಾಗಿದ್ದಾಗ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ನಾನು ಜಿದ್ದಿ ಸಿಟ್ಟು ಬಹಳ ನನಗೆ ಅಗ್ನಿ ತತ್ವ ಜಾಸ್ತಿ ನಂದೊಳಗೆ ಸಿಟ್ಟು ಬಹಳ ಭಯಂಕರ ನಂದು ಸೊ ನಮ್ಮ ಕಾಕಿ ಒಬ್ಬರು ಕಾಕಿ ಕಾಕಿ ಅಂದ್ರೆ ಗೊತ್ತಾ ಚಿಕ್ಕಮ್ಮ ಕಾಕನ ಹೆಂಡತಿ ನಮ್ಮ ಕಾಕಿ ಏನು ಮಾಡ್ತಿರು ಅಂದ್ರೆ ಬಹಳ ನಮ್ಮ ಕಾಕಿ ಸ್ವಲ್ಪ ಸ್ಪಿರಿಚುವಲು ಬಹಳ ಶಾಂತ ಸ್ವಭಾವ ನಮ್ಮ ಕಾಕಿ ನಮ್ಮ ಕಾಕಿ ಅಂತೀರಿ ಮಗ ಹಂಗೆ ಮಾಡಬೇಡ ನೀನು ಯಾರಾದರೂ ವಿಷ ಕೊಟ್ಟರು ಭೀ ನಾವು ಅವ್ರಿಗೆ ಹಾಲು ಕೊಡಬೇಕು ಅಂತ ಹೇಳಿ ನಮ್ಮ ಕಾಕಿ ಸಣ್ಣವಳಿದ್ದಾಗ ಅಂದ್ರೆ ನಾನೇನಂತಿದ್ದ ನೀ ಬಹಳ ಶಾಣೆ ಇದ್ದಿ ಕಾಕಿ ಅವ್ರು ವಿಷ ಕೊಟ್ಮೇಲೆ ನಾನು ಜಿಂದ ಎಲ್ಲಿರ್ತ ಅವ್ರಿಗೆ ಹಾಲು ಕೊಡ್ಲಕ್ಕ ಅಂತಿದ ಅವ್ರಿಗೆ ಹಾಲು ಕೊಡ್ಲಕ್ಕ ನಾ ಬದುಕಬೇಕಲ್ಲ ಬದುಕದ್ರೆ ಕೊಡ್ತಾ ಹಿಂಗಿಲ್ಲ ಮಗ ನಿಮ್ಗೆ ತಿಳಿಯಲ್ಲೇ ಹುಟ್ಟೋದು ಹ್ಯಾಗ ಮಾಡ್ಲಿ ಅಂತ ಸೊ ಈ ಎಲ್ಲ ವಿಚಾರಗಳವ ನೋಡ್ರಿ ಕೊರೋನಾ ಟೈಮಿಗೆ ನನ್ನ ತಲೆಗೆ ಬಂದಿದ್ದು ಯಾರು ಏನೇ ಮಾಡಿರ್ಬೇಕು ನನ್ನ ಜೊತೆಗೆ ಲಾ ನಮ್ದು ಇವತ್ತು ನಮ್ದು ಹಣೆ ಬರ ಅಂತ ಅವ ನೋಡ್ರಿ ಹಣೆ ಬರದ ಹಿಂದೆ ಬ್ಲೇಮ್ ಯಾರಿಗೆ ಮಾಡ್ತೀವಿ ಪರಮಾತ್ಮಗೆ ಮಾಡ್ತೀವಿ ನಾವು ನೆನ್ಪಿಟ್ಕೊರಿ ದೇವ್ರು ನನ್ನ ಹಣೆ ಬರ ಚಂದ ಬರ್ದಿಲ್ಲ ದೇವ್ರ ನನ್ ನಿಮ್ಗೆ ಹೇಳ್ತೀನಿ ಇದು ಹಣೆ ಬರ ಅವ ಬರ್ದೇ ಇಲ್ಲ ನಮ್ ನಾವು ಬರ್ಕೊಂಡಿದೇವು ಈ ಹಿಂದಿನಕ್ಕೆ ಏನ್ ಮಾಡಿದೇವು ನೋಡ್ರಿ ಹಿಂದಿನ ಜನ್ಮದಾಗ ಅದ್ರದ್ದು ಇವತ್ತು ಅನುಭವಿಸ್ಲತ್ತೀವಿ ಇವತ್ತೇನ್ ಮಾಡತ್ತೀವಿ ನೋಡ್ರಿ ಅದು ನಾಳೆ ಅದು ಕಟ್ಟಿಟ್ಟು ಬುತ್ತಿ ಅದ ಅವ ಏನು ಮಾಡಿಲ್ಲ ಪಾಪ ಅವ ಉಲ್ಟಾ ಸಪೋರ್ಟ್ ಮಾಡ್ಯಾನ ನಾವ್ ಎಷ್ಟು ಕೆಸರಾಗಿ ಬಿದ್ರು ಮತ್ತೆ ಎದ್ದು ತೊಳೆದು ಮತ್ತೆ ಸೈಡಿಗೆ ತಂದು ನಿಂದ್ರಿಸನವ ಮತ್ತ ಹೋಗಿ ಕೆಸರಾಗಿ ಬಿದ್ದವ್ರು ನಾವೇ ಬೀಳತ್ತಿದೇವ ಅವ ಬೀಟ್ಯಾನಂತ ಅಲ್ಲತ್ತಿದೇವ ಅವ ಬಿಟ್ಟಿಲ್ಲ ಅವ ಉಲ್ಟಾ ಎತ್ಕೊಂಡು ತಂದ ನಮಗೆ ಹೊರಗೆ ನೆನ್ಪಿಟ್ಕೊರ್ ನಮ್ ತಂದೆ ತಾಯಿ ನಮ್ಗೆ ಕೆಸರಾಗ ಹಾಕ್ತಾರೇನು ನಮ್ಗೆ ಏನಾದ್ರೂ ಕೆಟ್ಟದ್ ಮಾಡ್ಲಿಕ್ಕೆ ಸಾಧ್ಯ ಇದೇನು ಹೋಗ್ಲಿ ನಾವು ನಮ್ಮ ಮಕ್ಕಳಿಗೆ ಏನಾದ್ರೂ ಮಾಡ್ತೇವ ಮಾಡೋದಿಲ್ಲ ಯೂನಿವರ್ಸ್ ಯಾವತ್ತೂ ಸಮೇತ ನಮ್ಗೆ ಸಪೋರ್ಟ್ ಮಾಡೋ ಕೆಲಸ ಮಾಡ್ತದ ನಮಗೆ ಹಾನಿ ಮಾಡೋದು ಮಾಡೋದಿಲ್ಲ ಸೊ ಹಾಗಾಗಿ ಇದೆಲ್ಲ ಬಹಳ ದೊಡ್ಡ ಸೈನ್ಸ್ ಇದೆ ಇದರಿಂದೆಲ್ಲ ಸ್ಪಿರಿಚುವಲ್ ಇದೆ ಅದಕ್ಕೆ ನೀವು ಧ್ಯಾನಸ್ಥ ಆದಾಗ ಅದೆಲ್ಲ ಕನೆಕ್ಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ಆಟೋಮೆಟಿಕ್ ಮತ್ತು ನಿಮ್ಗೆ ಹೇಳ್ತೀನಿ ಪರಮಾತ್ಮ ಬಹಳ ಸ್ಪೀಡಾಗಿ ಒಲಿಯೋದು ಅಂದ್ರೆ ನಾನು ಹೇಳ್ದೆ ನೋಡ್ರಿ ಎರಡೇ ಜಾತಿಗಳು ಒಂದು ಹೆಣ್ಣು ಮತ್ತು ಒಂದು ಹೆಣ್ತನ ಅನ್ನುವಂಥದ್ದು ನೀವು ಹಿಂಗೆ ತಿಳ್ಕೊಬೇಡ್ರಿ ನಾವು ನಮ್ಮ ಸುತ್ತ ಇಂಥ ಕೇಸ್ಗಳನ್ನು ನಾನು ನೋಡೀನಿ ಬಾಡಿ ಹೆಣ್ಣಿಂದೇ ಅದ ಶರೀರ ಹೆಣ್ಣೆ ಒಳಗೆ ಗಡಿಸ್ತಾನದ ಗಂಡಿನ ಥರ ರಾಫ್ ಎಲ್ಲರಿಗೆ ಮನಸ್ಸು ನೋಯಿಸೋದು ಎಲ್ಲರಿಗೆ ಬೈಯೋದು ಎಲ್ಲರಿಗೆ ಸಿಟ್ಟು ಮಾಡೋದು ಎಷ್ಟೋ ಜನ ಗಂಡು ಮಕ್ಕಳು ನಮ್ಮ ಸುತ್ತ ಇದ್ದಾರೆ ಹೆಣ್ತನ ಇದೆ ಅವ್ರ ಹತ್ರ ನೀವು ಇಮಾನ್ದಾರ್ಲಿಂದ ಹೇಳ್ರಿ ನಮ್ಮ ಮಕ್ಕಳು ಇವು ಏನು ವರ್ಸ್ ದೀಡೋ ಸರ್ಟೇನ್ ನಮ್ಗೆ ಅಟ್ಯಾಚ್ಮೆಂಟ್ ಅವ ನಮ್ಮ ಮಕ್ಕಳು ದೀಡ್ ವರ್ಷ ಆಯ್ತು ಅಂದ್ರೆ ಯಾರು ಸರಿ ಇರ್ತಾವ ಹೇಳ್ರವ ತಂದೆ ಸರಿ ಇರ್ತಾವ ಮಕ್ಕಳು ನಂದು ಎರಡು ಮಕ್ಕಳು ನಂದೇ ಹೇಳ್ತೀನಿ ನನ್ನ ಮನೆಯಾಗಿಂದೆ ಸಣ್ಣ ಇದ್ದಾಗ ನೋಡ್ರಿ ಬೀಳ್ತೀವಿ ನೋಡ್ರಿ ಓಡ್ಲಾಕ ಅದನ್ನ ಹೋಗಿ ಬಿದ್ದು ಅಂದ್ರೆ ಎಲ್ಲ ಮಕ್ಕಳು ಏನಂತ ಹೇಳ್ತಾವ ಮಮ್ಮಿ ಮಮ್ಮಿ ನಮ್ದಿಲ್ಲ ನಮ್ದು ಪಪ್ಪ ಅಂತ ಹೇಳ್ತೀವಿ ನನ್ನ ಮನೆಯಿಂದ ಹೇಳ್ತೀನಿ ನನ್ನ ಮನೆಗಿಂದ ಒಟ್ಟು ಪಪ್ಪನೇ ನಾನು ಅಂತಿದ್ದ ಮಗ ಪಪ್ಪ ಅಂತ ಹೇಳ್ರಿ ನೀವು ಅಂತಿದ್ದಾನ ನಾನು ಡ್ಯೂಟಿ ಮುಗ್ದದ ಅಂತಿದ್ದಾನ ನನಗೆ ಇದೆಲ್ಲ ಮಾಡೋದದ ನೀವು ಪಪ್ಪ ಅಂತ ಹೇಳ್ರಿ ಅವರೇ ಬಂದು ಎಲ್ಲ ನಿಮಗೆ ಸಂಭಾಳಿಸ್ತಾರೆ ಮತ್ತು ಅವರೇ ಸಂಭಾಳಿಸೋರು ನನ್ನ ಮೈಂಡ್ ಸೆಟ್ ನೋಡ್ರಿ ನಾನು ನೋಡಕ್ಕಿ ಬಿದ್ದಾಗಿ ಏನು ಮಾಡ್ತಾನವ ಹೇಳ್ತಾನ ಇಲ್ಲ ವೇಟ್ ಮಾಡಕ್ಕಿನ ಹಿಂಗೆ ಓಡ್ತಾ ಹೋಗಿ ಎತ್ತೋದು ಹಿಂಗೆ ಮಾಡಿಲ್ಲ ಯಾಕೋ ಗೊತ್ತಿಲ್ಲ ನೋಡ್ರಿ ನಾನು ಹಿಂಗೆ ಬೇರೆ ತಾಯಿಗೂ ನನಗೂ ಭಾಳ ವ್ಯತ್ಯಾಸ ಇದೆ ನನಗೂ ಒಂದೊಂದ್ಸಲ ಅನಿಸ್ತದೆ ಯಾಕಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ಈಗ ಬಿದ್ದಾಗ ಅಬ್ಸರ್ವ್ ಮಾಡೋದು ನಾನು ಅವ ಹೇಳ್ತಾನ ಹೇಳಲ್ಲ ತಂತ ಸಂಭಾಳಿಸ್ಕೋತಾನ ಸಂಭಾಳಿಸ್ಕೋಬ ಇನ್ನು ಯಾರ ಬಂದು ಎತ್ತಲಿ ಅಂತ ವೇಟ್ ಮಾಡ್ತಾನೆ ಅವ್ನ ಸ್ವಭಾವಗಳನ್ನು ನೋಡೋದ್ನ ನಮ್ಮ ಮನೆಯವರು ಹೊಡ್ಕೋತ ಹೋಗಿ ಎತ್ತಾರೆ ಇಲ್ಲೇ ಎದ್ದು ಎತ್ತಬಾರ್ದೇನೆ ಅಂತ ಇಲ್ಲ ಹೇಳ್ತಾನೆ ಇಲ್ಲ ನೋಡಟ್ ಪ್ರಯೋಗ ಹಿಂದಿನ ಮಾಡಿ ಪೆಲೆ ಕೂಸಿಗೆ ಎತ್ತು ನಾನು ಹಿಂಗೆ ಎಲ್ಲವನ್ನ ನೋಡೋದು ಎಲ್ಲ ಅಬ್ಸರ್ವ್ ಮಾಡೋದು ನನ್ನ ಥಾಟ್ಸ್ ಇವೆ ನೋಡ್ರಿ ನಂದು ವಿಚಾರಿವೆ ನೋಡ್ರಿ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತೀನಿ ನಾನು ಭಾಳ ಸಲ ಏನೇನು ಬಂತು ಇದು ಬಂತಲ್ಲ ಇದು ಯಾಕೆ ಬಂತು ಅಷ್ಟು ಡೀಪ್ ಯಾಕೆ ಹೋದೆ ನಾನು ನೀವು ನಿದ್ದೆ ಬಂದಿಲ್ಲ ಅಂತ ತಿಳ್ಕೊ ನೀವು ಎಲ್ಲರೂ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ ನಿದ್ದೆ ಬಂದಿಲ್ಲ ಅಂದ್ರೆ ಏನೇನೋ ವಿಚಾರ ಬರ್ಲಕ್ಕೆ ಶುರು ಮಾಡ್ತಾವ 90% ಮಂದಿ ನೆಗೆಟಿವ್ನೇ ಬರ್ತಾವ ಯಾರ್ಯಾರಿಗೆ ಅನುಭವ ಇದೆ ರಾತ್ರಿ 12 ನಂತರ ಸ್ಪೆಷಲಿ ರಾತ್ರಿ 12 ನಂತರ ನಿದ್ದೆ ಬಂದಿಲ್ಲ ದೇವರಾಣೆಗೆ ಹೇಳ್ತೀನಿ ಒಂದು ಪಾಸಿಟಿವ್ ಬರಲ್ಲ ಎಲ್ಲಾನು ನೆಗೆಟಿವ್ ಬರ್ತಾವ ಯಾಕೆ ಹೇಳ್ರಿ ಹೊರಗೆ ವಾತಾವರಣ ಇದೆ ನೋಡ್ರಿ ಕತ್ತಲೆ ಇದೆ ನೋಡ್ರಿ ಅಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುವಂತ ಮೂಮೆಂಟ್ನೊಳಗೆ ಇದ್ದಿರ್ತದ ಭೂಮಿ ಭೂಮಿ ಸುತ್ತತಾ ಇರ್ತದ ಗೊತ್ತದಲ್ಲ ಆ ಒಂದು ದೊಡ್ಡ ಮೂಮೆಂಟ್ನಾಗ ಅದು ನೆಗೆಟಿವ್ ಪ್ಯಾಟರ್ನ್ದಾಗ ಬಂದಿರ್ತದ ನಮ್ದು ಭೂಮಿನೇ ಪೂರ್ತಿ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರ್ತದ ಆ ಟೈಮಿಗೆ ಮೈಂಡು ಚೇಂಜ್ ಆಗಿರ್ತದ ನಮ್ದು
ನಮ್ಗೆ ಉದ್ದೇಶಪೂರ್ವಕವಾಗಿಲ್ಲ ತಂತಾನೆ ಬರ್ತಾವೆ, ಯಾಕಂದ್ರೆ ಅದ್ರ ಜೊತೆ ಕನೆಕ್ಷನ್ ಇದೆ ನಂದು. ಪ್ರತಿಯೊಂದು ವಸ್ತುವಿನ ಜೊತೆಗೆ ನಾನು ಕನೆಕ್ಟ್ ಇದ್ದೀನಿ. ಅದಕ್ಕೆ ಭಾಳ ಸಲ ಅನಿಸ್ತದೆ ನೋಡ್ರಿ, ಏನು ಅಂದ್ರೆ ಇವರಿಗೆಲ್ಲೋ ನೋಡೀನಿ, ಇವ್ರಿಗೇನೋ ಮಾಡೀನಿ. ಹಾಗಾಗಿ ನಿಮ್ಗೆ ಹೇಳೋದು, ಯಾವತ್ತೂ ಸಾವಿಗೆ ಭಯ ಪಡಬೇಡಿ. ಟೋಟಲಿ ಟೋಟಲಿ ಬಂದದ್ ನೋಡ್ರಿ, ನಗ್ತಾ ನಗ್ತಾ ಹೋಗೋದು. ನಾನಂತೀನಿ ನೋಡ್ರಿ, ಯಾರಿಗೆ ವಜ್ಜಿಯಾಗಿ ಬದುಕೋದು ಬೇಡ ಅಂತೀನಿ. ಯಾರು ನಮಗೆ 4 ದಿನ ಭೀ ಮಾಡಿದ್ರು ನೋಡ್ರಿ, ಅವ್ರು ಮೆಹಸೂಸ್ ಮಾಡ್ಕೋತಾರ, ಇಷ್ಟು ಸೇವೆ ಮಾಡಿದೇವ್ರಿ ನಾವು. ಏಸಾನಿ ಋಣ ಇಟ್ಕೊಂಬೋದಿಲ್ಲ ಯಾರಿಗೆ, ನಮ್ದೇ ಕೊಟ್ಟು ಹೋಗೋದು. ನಾರ ನಂದು ಹಿಂಗೆ ಡಿಸೈಡ್ ಮಾಡಿ ನೋಡಿ, ಈಗಲೂ ಹೇಳ್ತೀನಿ, ನೀವು ಯಾರ್ಯಾರು ನನಗೆ 3,000 ಪೇ ಮಾಡಿರಿ ಅಥವಾ ನಿಮ್ದೇನು ಫೀಸ್ ಪೇ ಮಾಡಿರಿ ನೋಡ್ರಿ, ಅದ್ರದ್ದು 100 ಪಟ್ಟು ಕೊಟ್ಟರೆ ನನ್ನ ಜೀವಕ್ಕೆ ಸಮಾಧಾನ. ಈಗಲೂ ನಿಮ್ಗೆ ಅನುಭವ ಇದ್ದಿರ್ಬೋದು, ಒಂದೊಂದು ಸೆಷನ್ ನಿಮ್ಮ ಫೀಸ್ ಅದ ನೋಡ್ರಿ, ಒಂದೇ ದಿನದ ನಂದದು ನಿಮ್ಗೆ ಅನುಭವಕ್ಕೆ ಬರ್ತದೆ. ಒಂದೇ ದಿನ, ಒಂದಿನ ಫೀಸ್ ಅದ ಓನ್ಲಿ 29 ಡೇಸ್ ನನ್ನ ಕಡೆ ಫ್ರೀ ಬರ್ಲತ್ತದ ಅಂತ ತಿಳ್ಕೊರಿ ನೀವು. ಅದಕ್ಕೆ ಒಂದೇ ಇಟ್ಕೊಂಡಿನಿ, ಸೇವೆ ಮಾಡೋದು, ಸೇವೆ ಮಾಡೋದು. ಈ ಜನ್ಮಕ್ಕೆ ಆಗಿರ್ಬೇಕಿಲ್ಲ ಅಂತಿಲ್ಲ, ನಂದು ಏನಾದರೂ ಖಾತಾ ಇದ್ದಿರ್ಬೇಕು, ನಾನು ಯಾವುದೋ ತಂದೆ ತಾಯಿ ಹೊಡೆದು ಹಾಕಿರ್ಬೇಕು. ಆಗ್ತದೆ, ಈ ಜನ್ಮಕ್ಕೆ ಎಷ್ಟೊಂದು ಸ್ಟ್ರಾಂಗ್ ಇದ್ದೀನ, ಹಿಂದಂತೂ ಇದಕ್ಕಿಂತ ಜಾಸ್ತಿನೇ ಇದ್ದೀನ ಅಂತ ಅನ್ಕೊಂಡಿನಿ. ಮಾಡಿರ್ಬೇಕು ಬದಮಾಸಿಗಿರಿ ಏನರ, ಮಾಡೋದಿಲ್ಲ ಅಂತಿಲ್ಲ, ಬರುತ್ತೆ ಬರೋದಿಲ್ಲ ಅಂತ, ಬಟ್ ಈಗ ಮಾಡೋದಿಲ್ಲ. ಡಿಸೈಡ್ ಮಾಡೋರು ಇವತ್ತೇ ಡಿಸೈಡ್ ಮಾಡಿ, ನೀವು ಆಗ್ಬೇಕಂದ್ರೆ ಒಳ್ಳೆಯವರೇ ಆಗ್ರಿ ಪೂರ್ತಿ, ಇಲ್ಲಾಂದ್ರೆ ಅದ್ರ ವಿರುದ್ಧ ಆಗ್ರಿ. ವಿರುದ್ಧರ ಯಾರು ಆಗೋದಿಲ್ಲ ನನಗೆ ಗೊತ್ತಿದೆ, ಬಟ್ ಪೂರ್ತಿ ಒಳ್ಳೆಯವ್ರು ಆಗ್ಬಿಡ್ರಿ. ನಾನು ಹಂಗೆ ಡಿಸೈಡ್ ಮಾಡಿದೆ, ಈಗ ಏನಕ್ಕಾಗಲ್ಲ, ಅದು ಪೂರ ಒಳ್ಳೇದೇ ಆಗದಪ್ಪ, ಹೋಗ್ಲಿ ಕಡೆ ಸುಮ್ಮನೆ. ಏ ಜನ್ಮ ಅಂತ ಇದು ಮಾಡಬೇಕು, ಟಕ್ಕರ್ ಕುಡ್ಕೋತಿರ್ಬೇಕು ಇವ್ರ ಸಂಗಟ ಎಲ್ಲ ಬೇಡ. ಹಾಗೆ ಹೇಳ್ತೀನಿ ನೋಡ್ರಿ, ಅದಕ್ಕೆ ಕ್ಷಮೆ, ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ, ಇದರಷ್ಟು ದೊಡ್ಡ ಸೇವೆ ಯಾವುದೂ ಇಲ್ಲ. ನಾನು ಯಾವಾಗಲೂ ಇವತ್ತಿಗೆ ಹೇಳ್ತೀನಿ ನೋಡ್ರಿ, ನನ್ನ ಮಗನಿಗೂ ಮತ್ತು ಇನ್ನೊಬ್ಬರಿಗೆ ಇವತ್ತಿಗೆ ಭೇದ ಭಾವ ಮಾಡಿಲ್ಲ, ನಂಗೆ ಬರೋದೇ ಇಲ್ಲ ಅದು. ನನಗೆ ಹೆಮ್ಮೆ ಇದೆ ನನ್ನ ಮಗ ನಂತ, ಅಟ್ಯಾಚ್ಮೆಂಟ್ ಇರ್ತದೆ ನಮ್ದಂತ, ಬಟ್ ಹಿಂಗೆ ಭೇದ ಭಾವ ಇರೋದು, ಹಿಂಗೆ ಅವನಿಗೆ ಜಾಸ್ತಿ ನೋಡ್ದೆ ಇವ್ರಿಗೆ ಕಮ್ಮಿ, ಹಾಂ ಹಾಂ ಹಿಂಗಿಲ್ಲ. ನಾವು ಉಲ್ಟ ನಮ್ಮ ಮಗನಿಗಿಂತ ಹೆಚ್ಚಿಗೆ ಎಲ್ಲ ಬೇರೆಯವ್ರಿಗೆ ಜೀವ ಮಾಡ್ತೀನಿ, ಇದರ ಇದ್ದಿಂದ ಇರ್ತದೆ. ನಿಮ್ಗೆ ಹೇಳ್ತೀನಿ ನಮ್ಮ ಮಗಳದ್ದು ಇದು ಒಂದು ಸಿಚುವೇಶನ್ ಹೇಳಿ ಇವತ್ತಿಂದ ಎಂಡ್ ಮಾಡ್ತೀನಿ. ನಮ್ಮ ಮಗಳಿಗೆ ಹೈದರಾಬಾದ್ ಹಾಸ್ಪಿಟಲ್ನಾಗ ನಾವು ಅಡ್ಮಿಟ್ ಮಾಡಿದ್ದೆವು ಡೆಂಗು ಸಲುವಾಗಿ. ಮರ್ದಿವ್ಸ್ ಇವತ್ತು ಒಂದು ದಿವಸ ಹೋಗಿತ್ತು, ಮರ್ದಿವ್ಸ್ ಮಧ್ಯಾಹ್ನದಿಂದ ಒಂದು ಮುಸ್ಲಿಂ ಹೆಣ್ಮಗಳು ಒಂದು 1.5 ವರ್ಷಿಂದೇ ಮಗುವದ, ಹಿಂಗೆ ಪೂರ ದವಾಖಾನಿ ಎಲ್ಲ ಆವಾಜ್ ಬರಂಗೆ ಚೀರ್ಕೋತ ಕರ್ಕೊಂಡು ಬಂದಿಳ ಕೂಸಿ. ಅದು ಹಿಂಗೆ ಫಿಡ್ಸ್ ಥರ ಆಗಿತ್ತು ಆ ಮಗುವಿಗೆ, ಕರ್ಕೊಂಡು ಬಂದಿರು. ಇದು ನಮ್ಮದು ನಮ್ಮ ವಾರ್ಡಿನಾಗೆ ಆ ಮಗುವಿಗೆ ಟ್ರೀಟ್ಮೆಂಟ್ ನಡೆದಿತ್ತು. ಇದರೊಳಗೆ ICUದಾಗೆ ನಮ್ಮ ವಾರ್ಡಿಗೆ ಕರ್ಕೊಂಡು ಬಂದಿರು. ನನ್ನ ಮಗಳದಿದ್ದು ಬೆಡ್ಡು, ಅದ್ರ ಬಾಜು ಮಗು. ಆಕೆ ಒಬ್ಬಕಿನೇ ಬಂದಾಳ, ಯಾರು ಇಲ್ಲ ಸಂಗಟ, ಒಬ್ಬಕಿನೇ ಬಂದಾಳ. ಆಕೆ ಡಾಕ್ಟರ್ ಚಿಟ್ಟಿ ಬರ್ಕೊಟ್ಟನ್ನ ಅದು ತಗೊಂಡು. ನಾನು ಒಂದು ಸೆಕೆಂಡ್ ಹತ್ತಿಲ್ಲ, ನನ್ನ ಮಗಳು ಸೀರಿಯಸ್ ಅಳ, ನನ್ನ ಮಗಳಿಗೆಲ್ಲ ಇದು ಮಾಡ್ಯಾರ, ಎಲ್ಲರಿಗೂ ಗೊತ್ತಾಗ್ಲತ್ತದ ಆಕೆ ಇರಲ್ಲಂತ ಎಲ್ಲರಿಗೂ ಗೊತ್ತು. ನನಗೆ ಗೊತ್ತಿದ್ದಿಲ್ಲ ಅದು, ಫೀಲ್ ಇದ್ದಿಲ್ಲ ನನ್ನ ತಾಯಿರ ಕಡೆ. ನಾನು ನನ್ನ ಮಗಳಿಗೆ ಅಲ್ಲಿ ಬಿಟ್ಟ, ನನ್ನ ಮಗಳು ಏನಂದಳು, ಮಮ್ಮಿ ನಾ ಮೊಕ್ಕೋತ ನೀ ಹೋಗಂದಳು. ನಾನು ನೋಡ್ಲಕ್ಕೆ ಶುರು ಮಾಡಿದೆ, ಈಗ ಆಕೆ ಬಿಟ್ಟು ಹೋಗ್ಬೇಕಾ ಹೆಂಗ, ಒಳಗ ವಾರ್ಡಿನಾಗ ನಾನು ಒಬ್ಬಕಿನೇ ಇದ್ದೀನಿ, ICUದಾಗ ಬೇರೆಯವ್ರಿಗೆ ಬಿಡಲ್ಲ, ಒಬ್ಬಕಿನೇ ನಾನು ಒಬ್ಬಕಿನೇ ಇದ್ದೀನಿ. ನನ್ನ ಮಗಳಿಗೆ ಸೀರಿಯಸ್ ಅದ, ನನ್ನ ಮಗಳಿಗೆಲ್ಲ ಹಚ್ಚಾರ ನನ್ನ ಬಾಜು ಬೆಡ್ನ. ಅವಾಗ ನಮ್ಮ ಮಗಳು ಇಲ್ಲ ಮಮ್ಮಿ ನೀ ಹೋಗಲ್ಲ, ಆಯ್ತಂತೇಳಿ ನನ್ನ ಮಗಳಿಗೆ ಅಲ್ಲೇ ಮಂಗಿಸಿ ಬಾಜು ಹೋಗಿ ಆ ಕೂಸಿಗೆ ಹಿಡ್ಕೊಂಡು ಕುಂತಾನ. ಆ ಕೂಸಿಗೆ ಅದೆಲ್ಲ ಹಿಂಗೆ ಹಚ್ಚೋ ಟೈಮಿನಾಗ ಕಟ್ಟೋದಕ್ಕೆ ಬಟ್ಟಿ ಬೇಕಾಗಿತ್ತು. ನನ್ನ ಬಳಿ ಒಂದು ಓಡ್ನಿ ಇತ್ತು, ಅದು ಓಡ್ನಿ ಹರಿದನ ಹರಿದೆ ಆ ಕೂಸಿ ಕಟ್ಲಕ್ಕೆಲ್ಲ ಕೊಟ್ಟ, ಅದು ಎಲ್ಲ ಬಾಯ್ದಾಗಿಂದ ಏನಾದ್ರು ಬೀಳತಿತ್ತು ಅದೆಲ್ಲ ಪೂರ ಕ್ಲೀನ್ ಮಾಡ್ದ. ಆಕಿಗೆ ಹೇಳ್ದಾನೆ ಆಪ್ ಮೆಡಿಕಲ್ಗೋ ಜಾವ್ ಅಂತೇಳಿ. ಆಕಿ ಪಾಪ ಮೆಡಿಕಲ್ ಕೂದಳು, ಆ ಕೂಸಿಗೆ ಪೂರ ತಲೆ ಮೇಲೆ ಕೈ ಎಡ್ಸ್ಕೊತ ಕುಂತ. ಅದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಶುರು ಆಯಿತು, ಸುಮಾರು ಅದೆಲ್ಲ ಶುರು ಆಗಿ ಅದು ಒಂದು ಹಂತಕ್ಕೆ ಬರೋದಕ್ಕೆ 2 ತಾಸು ತೊಗೊಂತು. ಭಾಳ ಸಣ್ಣ ಮಗು ಅದು. 2 ತಾಸು ಆದಮೇಲೆ ಆ ಕಡಿಂದ ಅವ್ರ ಕಡಿಂದ ಎಲ್ಲರೂ ಜನ ಎಲ್ಲ ಒಬ್ರು ಬಂದರು, ಭಾಳ ಏನೇನೋ ಇದು ಮಾಡಿದ್ರು. ಅವಾಗ ನಾನು 2 ತಾಸು ನನ್ನ ಮಗಳು ಬಂದಿದ್ದ ಮತ್ತೆ ಈ ಕಡೆ ವಾಪಸ್ ಬಂದ. ನಂಗೆ ಒಳಗೆಲ್ಲ ಒಂದು ಚೂರು ಇದಾಯ್ತು, ನಂದು ಮಗ ನಿಂಗೇನರ ಇದು ಅನಿಸ್ತೇನೆ ಮನಸ್ಸಿಗೆ, ನಾನು ಹಿಂಗೆ ಬಿಟ್ಟ ಚಕ್ ಹೋದಂದ್ರೆ. ಇಲ್ಲ ಇಲ್ಲ ಮಮ್ಮಿ ಹಂಗೇನು ಅನ್ಸಲಿ. ನಮ್ಮ ಮಗಳು ಹೇಳಿದ ಒಂದು ಮಾತು ನೋಡ್ರಿ, ಮಮ್ಮಿ ನೀ ಗ್ರೇಟ್ ಮಮ್ಮಿ ಐತಿ. ನಂಗೆ ಫೀಲ್ ಇದ್ದಿಲ್ಲ ಅದು, ನನ್ನ ಕೂಸು ಅದು ಇರೋದ್ರ ಸಿಚುವೇಶನ್ದಾಗಿಲ್ಲ, ಬಟ್ ನಾ ಬಾಜು ಹೋಗಿದ್ದೆ. ಇವತ್ತಿಗೂ ನನಗೆ ನೆನ್ ಬರ್ತದಾಕಿ ನೀ ಗ್ರೇಟ್ ಮಮ್ಮಿ ಐತಿ. ಸೊ ಗೊತ್ತಿಲ್ಲ, ಆಕಿನ ಹೆಸರ ಮೇಲೆ ಇಷ್ಟೆಲ್ಲ ಮಾಡ್ಲತ್ತೀನಿ. ನಂಗೆ ಅನಿಸ್ತದೆ ಈ ಜನ್ಮ ಆಕಿನ ಸಂಘಟನೆ ಏನು ಹೋಗಿ, ಬಟ್ ಆಕಿ ಎಲ್ ಬಿ ಹೇಳ ನೋಡ್ರಕಿ ಚಂದ ಇರ್ಲಿ. ನಾನು ನಿಮಗೂ ಹೇಳ್ತೀನಿ, ನೀವು ಏನು ಕೊಡಬೇಡ್ರಿ ನನಗೆ, ಬಟ್ ಆಕೆ ಎಲ್ಲ ಹಾಳು ನೋಡಿ ಚೆನ್ನ. ಬಹಳ ಗ್ರೇಟ್ ಇದ್ದಳು ನನ್ನ ಮಗಳು,
ಎಷ್ಟೋ ಮಕ್ಕಳು ಭೂಮಿಗೆ ಬರ್ತಾರ ಹೋಗ್ತಾರೆ. ಆಕೆ ಭಾಳ ಸ್ಪೆಷಲ್ ಇದು. ಅದಕ್ಕೆ ಮತ್ತೆ ಎದ್ದ ನಾನು ಇದ್ರಾಗಿಂದ, ಮತ್ತೆ ಹೊರಗೆ ಬಂದ, ಮತ್ತೆ ಸೇವೆ ಮಾಡೋದಕ್ಕೆ. ಸೊ ನಿಮಗೂ ಹೇಳೋದು, ಶರೀರಗಳು ಹೋಗ್ಬೋದು. ಈಗೂ ಅಂತ ನಾನು ನಂಬ್ತೀನಿ, ನನ್ನ ಮಗಳು ಬಾಡಿ ಕಾಣಿಸ್ಲಕ್ಕಿಲ್ಲ, ಬಟ್ ಆಕೆ ನನ್ನ ಜೊತೆಗೆ ವರ್ಕ್ ಮಾಡ್ಲತ್ತ. ಇದರೊಳಗೆ ನನಗೂ ಸಂತೃಪ್ತಿ ಇದೆ. ನಮ್ಮದು ಎಲ್ಲ ಫ್ಯಾಮಿಲಿದಾಗೆಲ್ಲ ಅಂತಾರೆ, ಇದೆಲ್ಲ ತೊಗೊಂಡು ಏನು ಮಾಡ್ಲಾಕಿಕ್ಕಿವಿ, ವಾಪಸ್ ಹೊಟ್ಟಳೇನು ಮಗಳು, ಈ ಯಾಕೆ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತಿ ಬಂದವರೆಲ್ಲ ಹೇಳ್ತಾರೆ. ಆದ್ರೆ ನನಗೆ ಇದ್ರೊಳಗೆ ಏನದ ನೋಡ್ರಿ, ಸಂತೃಪ್ತಿ ಸಮಾಧಾನ ಬೇರೆದ್ರಾಗಿಲ್ಲ. ನಾನು ಈ ಫೀಲ್ಡ್ ಬಿಟ್ಟು ಬೇರೆದ್ರಾಗ ಹೋದ್ರೆ ಬಹಳ ಕಮಾಸ್ತಿದ್ದ, ಎಲ್ಲದ್ರಾಗ ದುಡ್ಡಿದೆ ಇಲ್ಲಂತಿಲ್ಲ, ಬಟ್ ಇಲ್ಲಿ ಸೇವೆದಾಗಿರೋ ಸಂತೃಪ್ತಿ ಇದೆ ನೋಡ್ರಿ, ಅದು ಯಾವ್ದ್ರಾಗೂ ಇಲ್ಲ. ಅದಕ್ಕೆ ಹೇಳ್ತೀನಿ, ನಾವು ಇನ್ನೊಬ್ರದ್ದು ಒಳ್ಳೇದು ಮಾಡ್ಲಕ್ಕೆ ಶುರು ಮಾಡ್ತೀವಿ ನೋಡ್ರಿ, ಅವ ಆಟೋಮೆಟಿಕ್ ನಮ್ದು ಒಳ್ಳೇದು ಮಾಡ್ತಾನೆ, ವಿಶ್ವಾಸ ಮಾಡ್ರಿ. ಇವತ್ತಿನ ತನಕ ನಿಮ್ಮ ಜೊತೆಗೂ ಯಾವುದೂ ಆಗಿರ್ಬೇಕಿಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟ, ಸಂಘರ್ಷ, ಹತಾಶೆ, ನಿರಾಶೆ ಇವೆಲ್ಲ ಪಾರ್ಟ್ ಆಫ್ ಲೈಫ್ ಬರ್ತಾವೆ, ಬಟ್ ನೀವು ಮಾತ್ರ ಪಾಸಿಟಿವ್ ಆಗಿರ್ರಿ ಅಂತೀನಿ ನಾನು. ನೀವು ನಿರಾಶೆ ಆಗಬೇಡ್ರಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ನಾನು ಯಾವಾಗಲೂ ಹಾಗೆ ನೋಡ್ರಿ, ನಂಗೆ ಹಿಂಗೆ ಫೀಲ್ ಆಗ್ತದೆ ಯಾವಾಗ ಭೀ. ಈಗಲೂ ನಾನು ಅಂತೀನಿ, ನಾನು ವಿಶ್ವ ತಾಯಿ ಇದ್ದೀನಿ ಅಂತೀನಿ. ನನಗೆ ಫೀಲ್ ಜಗತ್ತಿಂದೆಲ್ಲ ಮಕ್ಕಳು ನಂದೇ ಮಕ್ಕಳು. ಯಾರು ಹೇಳ್ಯಾರ ಹೇಳ್ರಿ ನಮ್ದು ಹೊಟ್ಟಿಲಿ ಹುಟ್ಟಿಂದೆ ಮಕ್ಕಳು ನಮ್ದು ಇರ್ತಾವಂತ? ಇಲ್ಲ, ನಮ್ಗೆ ಅರ್ಥ ಮಾಡ್ಕೋತಾವ ನೋಡ್ರಿ, ಅವೆಲ್ಲ ನನ್ನ ಮಕ್ಕಳೇ. ಅದಕ್ಕೆ ಹೇಳತ್ತೀನಿ, ವಿಚಾರಗಳು ದೊಡ್ಡದು ಮಾಡ್ರಿ, ಜಗತ್ತನ್ನು ಕುರಿತು ಯೋಚನೆ ಮಾಡ್ರಿ. ಇವತ್ತು ನಿಮ್ಗೆ ಗೊತ್ತಾ, ನಮ್ದೇನು ಪ್ರಾಬ್ಲಮ್ಸ್ ಇವೆ ನೋಡ್ರಿ, ಅವು ಬಹಳ ಕಡಿಮೆ ಇವೆ. ನಮ್ಗಿಂತನೂ 100 ಪಟ್ಟು ಸಮಸ್ಯೆಗಳು ಬದುಕೋ ಜನ ನಮ್ಮ ಸುತ್ತ ಇದ್ದಾರೆ. ಅವ್ರಿಗೆ ಯಾರು ಮಾಡಬೇಕು, ಯಾರು ಯಾರು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಹೇಳ್ರಿ, ಯಾರು ಕೈ ಹಿಡಿಬೇಕು? ಸೊ ಅದಕ್ಕೆ ಹೇಳ್ತೀನಿ, ಅಬ್ಸರ್ವ್ ಮಾಡ್ರಿ, ಸುತ್ತ ಯಾರಿಗಾರ ಪ್ರಾಬ್ಲಮ್ ಅನಿಸ್ಲತ್ತೋ ಸಮಾಧಾನ ಮಾಡ್ರಿ, 10 ನಿಮಿಷ ನಿಮ್ಮ ಟೈಮ್ ಕೊಡ್ರಿ, ಏನು ಫರಕ್ ಬೀಳಲ್ಲ. ನಿಮ್ಗೆ ಹೇಳ್ತೀನಿ, ಸೇವೆದೊಳಗೆ ಇರೋ ಸಮಾಧಾನದ ನೋಡ್ರಿ ಎದ್ರೊಳಗೂ ಇಲ್ಲ. ಸೊ ಹಾಗಾಗಿ ಆ ಸೇವಾ ಭಾವ ಇದೆ ನೋಡ್ರಿ, ಆ ಸೇವಾ ಭಾವಕ್ಕೆ ಪರಮಾತ್ಮ ಹೆಲ್ಪ್ ಮಾಡ್ತಾನೆ. ಇವತ್ತಿಗೆ ಹೇಳ್ತೀನಿ, ನನ್ನ ಟ್ರಸ್ಟಿಂದ ಏನು ಬಿ ಒಂದು ಕೆಲಸ ಅದ ನೋಡ್ರಿ, ಆಟೋಮೆಟಿಕ್ ಸಿಸ್ಟಮ್ನಾಗೆ ಎತ್ತಿನ ಬರ್ತಾವೋ ಹೆಂಗೆ ಬರ್ತಾವೋ ಗೊತ್ತಿಲ್ಲ, ಆಟೋಮೆಟಿಕ್ ಅಷ್ಟು ದುಡ್ಡು ನಮ್ದು ಅಕೌಂಟ್ನಾಗ ಬರ್ತಾವೆ. ಈ ತಿಂಗಳು ನನಗೆ ಇದೊಂದು ಮಾಡೋದಿದೆ, ಅದು ಹಾಗೇ ಆಗ್ತದೆ. ಹಾಗೆ ನಿಮಗೂ ಹೇಳ್ತೀನಿ, ಸೇವಾ ಭಾವ ಇಟ್ಕೋರಿ. ಆತ್ಮದಲ್ಲಿರುವಂಥ ಪವರ್ ಶಕ್ತಿ ಇದೆ ನೋಡ್ರಿ, ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡಿರಿ, ಅದು ಒಳ್ಳೆದಕ್ಕಾಗೇ ಯೂಸ್ ಮಾಡಿರಿ. ಅವಾಗ ನೋಡ್ರಿ ನಿಮ್ಮ ಒಳಗೆ ಎಂಥ ಪರಿವರ್ತನೆಗಳು ಬರ್ತವೆ. ಅದಕ್ಕೆ ನಾ ಹೇಳ್ತೀನಿ, ಟ್ರೈನರ್ ಆಗ್ರಿ ನೀವೆಲ್ಲ, ಈ ಫೀಲ್ಡ್ನಾಗ ಬರ್ರಿ, ನೀವು ಇಳಿದು ನೋಡ್ರಿ ಒಂದ್ಸಲ. ನಮ್ಮ ಜರೂರತ್ ಇವತ್ತು ಭಾಳ ಇದೆ, ನಾ ರಿಯಲ್ದಾಗ ಹೇಳ್ತೀನಿ. ಇವತ್ತು ಯಾವುದೇ ಗುರು ಜಗದ್ಗುರುವಿನ ಜರೂರತ್ ಈ ಜಗತ್ತಿಗಿಲ್ಲ, ಇಮಾನ್ದಾರ್ಲಿಂದ ಹೇಳ್ತೀನಿ. ನಾನೊಂದು ಸಂಸಾರಿಯಾಗಿ ಅವ್ರದ್ದು ಯಾರಿಗೂ ಬೇಕಾಗಿಲ್ಲ, ಯಾಕಂದ್ರೆ ಅವ್ರದ್ದೆಲ್ಲ ಒಂದು ಟೀಮ್ ಅವ, ಅವ್ರದ್ದೆಲ್ಲ ಪಾಲಿಟಿಕ್ಸ್ ಇದೆ. ಸತ್ಯ ಹೇಳತ್ತೀನಿ, ಅವ್ರದ್ದೆಲ್ಲ ದೊಡ್ಡ ಪಾಲಿಟಿಕ್ಸ್ ಇದೆ. ಕಾಂಗ್ರೆಸ್ ಮಠಗಳು ಬೇರೆನೇ ಇವೆ, BJP ಮಠ ಬೇರೆನೇ ಇವೆ, ಜನತಾ ದಳದ ಮಠಗಳು ಬೇರೆ ಇವೆ, ಇವೆಲ್ಲ ಪೂರ ರಾಜಕೀಯ ಆಗೋಗ್ಯದು. ಇವತ್ತು ಏನಾದರೂ ಜರೂರಿ ಇದೆ ಅಂದ್ರೆ ನಮ್ಮಂತ ನಿಸ್ವಾರ್ಥಿಗಳ ಜರೂರತ್ ಇದೆ. ಸೊ ಹಾಗಾಗಿ ಈ ಫೀಲ್ಡಿಗೆ ಒಂದ್ಸಲ ಬಂದು ನೋಡ್ರಿ ನೀವು, ಅವಾಗ ನೋಡ್ರಿ ಲೈಫ್ ಎಷ್ಟೊಂದು ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಹೇಳ್ತೀನಿ, ನೀವೆಲ್ಲರೂ ಅದಕ್ಕೆ ಯಾವಾಗಲೂ ಯಾಕೆ ನೀವೆಲ್ಲ ಖುಷಿಯಾಗಿರ್ಬೇಕಂದ್ರೆ, ನೀವೆಲ್ಲ ನನ್ನ ಮಕ್ಕಳಿದ್ರಿ, ನೀವು ಖುಷಿಯಾಗಿದ್ರಿ. ಒಂದು ಫೋನ್ ಮಾಡಿ, ಮೇಡಮ್ ನಾನು ಭಾಳ ಖುಷಿಯಾಗಿದ್ದೀನಿ ಅಂತ ಹಿಂಗೆ ಫೋನ್ ಮಾಡಿ ಹೇಳ್ತಾರೆ ನೋಡ್ರಿ. ಅವತ್ತು ಭಾರಿ ನಮ್ಮ ದಾನೇಶ್ವರ್ ಅಂತಾಳೆ, ಓ ಏನು ಮಮ್ಮಿ ಎಟ್ ಖುಷಿಯಾಗಿರ್ ನೋಡ್ರಿ. ಅರೇ ನಮ್ಮ ಮಕ್ಕಳೆಲ್ಲ ಖುಷಿಯವಲ್ಲ ನೋಡಿ, ಎಟ್ ದುಃಖ, ಎಟ್ ನೊಂದು, ಎಟ್ ಬೆಂದು, ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ನೀವು ಎದುರಿಸ್ರಿ ಹೇಳ್ರಿ. ನೀವೆಲ್ಲ ನಿಮ್ಮ ಲೈಫ್ನ ಇಷ್ಟೆಲ್ಲ ಆದ್ಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಖುಷಿ ಅದ, ನಿಂಬಲ್ಲಿ ನಗು ಇದೆ, ಮೈಂಡ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಆಗಿದ್ದೀರಿ. ಮ ಇದಕ್ಕಿಂತ ದೊಡ್ಡ ಖುಷಿ ಒಬ್ಬ ಗುರುವಿಗೆ ಒಬ್ಬ ತಾಯಿಗೆ ಏನು ಬೇಕು ಹೇಳ್ರಿ ನೀವು. ಅದಕ್ಕೆ ಹೇಳ್ತೀನಿ, ತಲೆ ಕೆಡಿಸ್ಕೋಬಾಡ್ರಿ ನೀವು, ಕ್ಷಮೆ ಮಾಡ್ರಿ, ಮುಂದೆ ಬರ್ರಿ, ಕ್ಷಮೆ ಮಾಡ್ರಿ, ಮುಂದೆ ಬರ್ರಿ. ನೀವು ಏನು ಮಾಡ್ಬೇಕಂತಾರೆ ನೋಡ್ರಿ, ಒಳ್ಳೆಯದನ್ನು ಮಾಡೋದಕ್ಕೆ ಶುರು ಮಾಡ್ರಿ, ಅವ 100% ಸಪೋರ್ಟ್ ಮಾಡ್ತಾನೆ. ನನಗಂತೂ ವಿಶ್ವಾಸ ಇದೆ ನೋಡ್ರಿ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೀನಿ, ಎಲ್ಲರೂ ಏನು ಮಾಡ್ತಾರಂದ್ರೆ, ದುಃಖ ಬಂದಾಗ ದೇವರನ್ನ ನೆನಪು ಮಾಡ್ತಾರೆ ಎಲ್ಲರೂ. ನೀವು ಮಾಡ್ತೀರಿ ಅಂತ ಅನ್ಕೊಂಡು, ದುಃಖ ಏನಾದರೂ ಪ್ರಾಬ್ಲಮ್ ಬಂದಾಗ ಥಟ್ ಅಂತ ಯಾರು ನೆನಪು ಬರ್ತದಂದ್ರೆ ಅವ್ನು ನೆನಪು ಬರ್ತವೆ. ತಾಯಿ ತಂದೆ ಬಳಗ ಯಾರ್ದು ನೆನಪು ಬರೋದಿಲ್ಲ, ಅವ್ನು ನೆನಪು ಬರ್ತದೆ ದುಃಖ ಬಂದಾಗ. ಬಟ್ ನಾನು ಹೇಳ್ತೀನಿ ನೋಡ್ರಿ, ನಂದೊಂದು ಸ್ಪೆಷಲ್ ವಿಚಾರ ಇದೆ. ನಾನಂತೀನಿ, ದುಃಖ ಬಂದಾಗ ನಾನು ಅವನಿಗೆ ನೆನಪು ಮಾಡಲ್ಲ, ಅವನೇ ನನಗೆ ನೆನಪು ಮಾಡ್ತಾನಂತೀನಿ. ಇದು ನನ್ನ ಕಾನ್ಫಿಡೆನ್ಸ್, ವಿಶ್ವಾಸ. ಅವನೇ ನೆನಪು ಮಾಡ್ತಾನೆ ಅಂದ್ರೆ ಅವನಿಗೆ ಗೊತ್ತದ
ಈಕಿ ಏನ್ ಬಂದ್ರ ಅದ್ರಾಗಿಂದ ಹೊರಗ್ ಬರ್ತಾಳ. ನಾನಂತೀನಿ ದೇವ್ ಯಾವಾಗ್ಲೂ ನಮ್ ದಾನೇಶ್ವರಿ ಬಾ ಮಮ್ಮಿ ದೇವ್ರು ಸರಿ ಬಿ ಹಿಂಗ್ ಮನ್ಸರಪ್ಲಿ ಮಾತಾಡ್ತೀರಿ ನೀವು ಅಂತ ಗೊತ್ತಿಲ್ಲ. ನಾ ಹಿಂಗೆ ನನ್ ಏನ ದೇವ್ರೇ ನೀ ಏನೇನ್ ಚಿಂತೆ ಮಾಡ್ಬೇಡ ಅಂತೀನಿ. ನಾ ಹಿಂಗೆ ಜಗ್ಲಿ ಬಲ್ಲ ನೀ ಏನ್ ಏನ್ ಕುದಿ ಮಾಡ್ಬೇಡ ನನ್ ಬಗ್ಗೆ. ನಾನ್ ಇದ್ರಾಗಿಂದ ಎಲ್ಲ ಹೊರಗ್ ಬರ್ತೀನಿ. ನೀನ್ ಯಾರ್ಯಾರಲ್ಲೋ ನಿನ್ ಪಾರ್ಟಿ ಅವ್ರು ಯಾರ್ಯಾರಿಗೆ ಬೇಕಾಗ್ಯದಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ನನಗೆ ಏನ್ ಮಾಡ್ಬೇಡ ಅಂತ ಹೇಳ್ತೀನಿ. ಸೀದಾ ನೇರ್ವಾಗಿ ನಾನು ಇವತ್ತು ಹೇಳ್ತೀನಿ, ದೇವ್ರಿಗೆ ಒಟ್ಟು ನನ್ನ ಟೆನ್ಷನ್ ಇಲ್ಲ ನೋಡ್ರಿ. ಅವನಿಗೆ ಫ್ರೀ ಬಿಟ್ಟಿನ, ನಾನು ಅವನಿಗೆ ಬ್ಲೇಮ್ ಮಾಡೋದಿಲ್ಲ, ನಾನು ಏನೂ ಮಾಡೋದಿಲ್ಲ. ಆಯ್ತಪ್ಪ, ಜನ್ಮ ಭೂಮಿಗೆ ಬಂದೀನಿ, ಸೇವೆ ಮಾಡ್ತೀನಿ, ಮುಗೀತು. ಸೊ ಅದಕ್ಕೆ ಹೇಳ್ತೀನಿ, ಅವನ ಮೇಲೆ ವಿಶ್ವಾಸ ಮಾಡ್ರಿ, ಎಲ್ಲಾನು ಒಳ್ಳೇದಾಗಿ ಆಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ವಿಚಾರಕ್ಕೆ ನಾನು ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಷಡ್ವಿಷಣಾರ್ಥಿ.